ಇಂದಿನ ಸಭೆಯ ವಿಷಯ ಪ್ರಸ್ತಾಪವಾಗಲಿ. ಪ್ರಭು, ಪೇಶ್ವೆಗಳ ಓಲಿಯ ಬಗ್ಗೆ ಚರ್ಚೆಯಾಗಬೇಕು. ಹಾಗಾದರೆ ಓಲಿಯ ವಿಷಯವನ್ನು ಸಭೆಯ ಗಮನಕ್ಕೆ ತನ್ನಿ. ರಾವ್ ಬಹದ್ದೂರ್ ಪೇಶ್ವೆ ಬಾಜಿರಾಯರು ತಿಳಿಸುವ ನಿರೂಪವೇನೆಂದರೆ, ನಾವು ನಮ್ಮ ಮನೆದೇವರಾದ ಸಂಡೂರಿನ ಕಾರ್ತಿಕ ಸ್ವಾಮಿಯ ದರ್ಶನ ಮಾಡಿಕೊಂಡು ಗುರು ಹೊಸೂರಿನಲ್ಲಿ ತಂಗಿ ಬೈಲವ ಅಂಗಲಕ್ಕೆ ಬಂದು ಬೀಡು ಬಿಟ್ಟಿರುವೆವು. ಕಾರಣ ತಾವು ನಾಳೆಯ ದಿನವೇ ಹೊರಟು ಬಂದು ನಮ್ಮನ್ನು ಕಾಣಬೇಕು. ಇಂತಿ ಬಾಜಿರಾವ್ ಪೇಶ್ವೆ. ಈಗ ಹೇಳಿ ಪ್ರಧಾನಿಗಳೇ, ನಿಮ್ಮ ಅಭಿಪ್ರಾಯ? ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಈ ಭೇಟಿಯ ಉದ್ದೇಶ ಬೇರೇನೋ ಇದೆ. ತಾವು ಹೋಗದಿರುವುದೇ ಒಳ್ಳೆಯದು ಮಹಾಪ್ರಭು. ಮಹಾಪ್ರಧಾನಿಗಳು ಯಾವಾಗಲೂ ಮೊಸರಲ್ಲಿ ಕಲ್ಲನ್ನೇ ಹುಡುಕ್ತಿರ್ತಾರೆ. ಸೌಜನ್ಯದ ಭೇಟಿಗೆ ಅಪರಾಧ ಕಲ್ಪಿಸುವುದು ಸರಿಯಲ್ಲ. ಹೌದು ಪ್ರಭು, ತಮ್ಮ ಪರಾಕ್ರಮ ಮೆಚ್ಚಿ ತಮಗೆ ಪ್ರತಾಪ್ರಾವ್ ಎಂಬ ಬಿರುದು ನೀಡಿದ ಪೇಶ್ವೆಯರ ಬಗ್ಗೆ ಸಂಶಯ ತಾಳುವುದು ಸಮಂಜಸವಲ್ಲ. ಪೇಶ್ವೆಯವರು ದೊರೆಗಳಿಗೆ ಪ್ರಶಸ್ತಿ ನೀಡಿದ ತರುವಾಯ ಮಲಪಹಾರಿಯಲ್ಲಿ ಸಾಕಷ್ಟು ನೀರು ಹರಿದಿದೆ. ಪೇಶ್ವೆಯವರ ರಾಜಕಾರಣದ ಚದುರಂಗದ ಆಟದಲ್ಲಿ ನೀತಿಗೆ ಕಿಂಚಿತ್ತೂ ಬೆಲೆ ಇಲ್ಲ. ಅಲ್ಲಪ್ಪಗೌಡ್ರೇ, ಪೇಶ್ವೆಗಳ ನಿಕಟವರ್ತಿಗಳಾದ ನೀವು ನಿಮ್ಮ ಅಭಿಪ್ರಾಯವನ್ನ ಸಭೆಗೆ ತಿಳಿಸಬೇಕು. ನಮ್ಮ ನಾಡಿಗೆ ಬಂದಿರುವ ಪೇಶ್ವೆಯರ ಭೇಟಿ ಸೌಜನ್ಯವಾಗಿರಬಹುದು, ದೊರೆಗಳು ಹೋಗಿ ಕಾಣುವುದು ಉಚಿತವೆನಿಸುತ್ತದೆ. ಸರಿ ಪ್ರಧಾನಿಗಳೇ, ಸಭೆಯ ಅಭಿಪ್ರಾಯದಂತೆ ನಾಳೆ ಪೇಶ್ವೆಯರ ಭೇಟಿಗೆ ಹೋಗೋಣ. ಆಯಿತು ಮಹಾಪ್ರಭು. ಅಭಿಮಾನಿಗಳು ಯುದ್ಧ ಭೂಮಿಯಲ್ಲಿ ಅವರನ್ನು ಸೋಲಿಸುವುದು ಸುಲಭದ ಮಾತಲ್ಲ. ಮಗು, ಶಿವಬಸವರಾಜ, ಊಟ ಮಾಡು. ನಾನು ಊಟ ಮಾಡುವುದಿಲ್ಲ. ಯಾಕೆ? ನಾವು ಊಟ ಮಾಡ್ತೀವಿ. ಒಂದ್ ಕತೆ ಹೇಳಮ್ಮ. ಸರಿ ಅಮ್ಮ, ನಾನು ಊಟ ಮಾಡ್ತೀನಿ. ನಾವು ಕತೆ ಹೇಳಮ್ಮ. ಬನ್ನಿ ಊಟ ಮಾಡಿ. ಕತೆ ಹೇಳಮ್ಮ. ಹಿಂಗೋ ಒಂದು ಊರಾಗ ಒಬ್ಬ ರಾಜ ಇದ್ದಂತೆ. ಅವ ಬಹಳ ಒಳ್ಳೆಯವನಿದ್ದಂತೆ. ಆನೆ, ಕುದುರೆ, ಒಂಟೆ, ಜಿಂಕೆ, ಮೊಲ ಎಲ್ಲ ಇದ್ವಂತೆ. ಬಹಳ ಸಮೃದ್ಧಿಯಾಗಿತ್ತಂತೆ ಆ ರಾಜ್ಯ. ಅಮ್ಮ ನಂಗೆ ಮುಂದೇನಾಯ್ತಮ್ಮ? ಅಂತ ಚಂದದ ರಾಜನ ಮೇಲೆ ಪಕ್ಕದ ರಾಜ ಯುದ್ಧ ಸಾರಿದ್ನಂತೆ. ಅಮ್ಮ, ಯುದ್ಧ ಅಂದ್ರೆ ಹೇಗಿರುತ್ತಮ್ಮ? ನೀವೆಲ್ಲ ದೊಡ್ಡವರಾಗಿ ನಿಮಗೆ ಗೊತ್ತಾಗುತ್ತೆ. ಅಕ್ಕ, ದೊರೆಗಳ ಮುಖ ಬೇಕು ಬಾಡಿದೆಯಲ್ಲ. ಹೌದು, ಸಭೆಯಲ್ಲಿ ಸಮಸ್ಯೆಗಳೇನಾದರೂ ತಲೆ ದೋರಿದರೆ ಅವರು ಹೀಗೆಯೇ. ನಾಳೆ ಪೇಶ್ವೆಗಳೊಂದಿಗಿನ ಭೇಟಿಗೆ ಹೋಗಬೇಕಾಗಿದೆ. ಪೇಶ್ವೆಗಳ ಒಡನಾಟ ಬೆಂಕಿಯೊಡನೆ ಸಹವಾಸ ಮಾಡಿದಂತೆ. ಸ್ವಾಮಿ, ಹೋಗುವುದೇ ಆದರೆ ಪರಿವಾರ ಸಮೇತ ಹೋಗೋಣ. ಬೇಡ ಬೇಡ, ಇಲ್ಲಿ ನಿಮ್ಮ ಅವಶ್ಯಕತೆ ಇದೆ.
ಹಾಗಾದರೆ ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು. ಮೈ ತುಂಬ ಕಣ್ಣೀರಲಿ. ಹೌದು ಅಕ್ಕ, ಈ ಹಿಂದೆ ಗವರ್ನರ್ ಬೆಲ್ಲೆಸ್ಲಿ ನಮ್ಮ ಸಂಸ್ಥಾನದ ಬಗ್ಗೆ ಪೇಶ್ವೆಗಳಿಗೆ ಹೇಳಿದ ಮಾತು ಅವರ ಹೊಟ್ಟೆಯುರಿಗೆ ಕಾರಣವಾಗಬಹುದು. ಪೇಶ್ವೆಗಳು ನಮ್ಮ ಹಿತಶತ್ರುಗಳೆಂಬುದು ನನಗೂ ಗೊತ್ತು. ಆದರೂ ರಾಜರೀತಿಯನ್ನು ಗೌರವಿಸಲೇಬೇಕಲ್ಲ. ತಾವು ಹೋಗುವಾಗ ಪ್ರಧಾನಿ ಗುರುಸಿದ್ದಪ್ಪನವರನ್ನು, ಅಮಟೂರು ಬಾಳಪ್ಪನನ್ನು ಮತ್ತು ಅಶ್ವಪಡೆಯನ್ನು ಕರೆದುಕೊಂಡು ಹೋಗಿ. ಹಾಗೆ ಆಗಲಿ. ಈಗಾಗಲೇ ಮಹಾಪ್ರಧಾನರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಶ್ಮಶಾನದೊಳಗೆ ವಾಸ ಮಾಡಿ ಬಾಣಂತಿ ಕೈ ಹಿಡಿದು ಬೆಳ್ಳಿ ಚುಕ್ಕಿ ನೋಡಿ ಮೇಲಮಲು ಹಾಕಿ ಸತ್ಯ ಹೇಳುವ ಹಾಲಕ್ಕಿ ನೋಡೈತು ಅಣ್ಣ. ಹಿಂದ ಆಗಿದ್ದಕ್ಕಿಂತ ಮುಂದಾಗೋದು ಭಾರಿ ಐತಿ. ಏನಾ ಹುಡುಗಿ ಏನಾಗತ್ತಿ ಕಾಕಾ? ನಿನ್ನ ಮಾರಿ ನೋಡಿ ಹೇಳ್ತೀನಿ. ನಿನ್ನ ಮಾರಿ ಒಳಗೆ ರಾಜಕರ ಎಂದು ಪುಣ್ಯಾಕತ್ತೈತಿ. ಇನ್ನು ಮುಂದ ನಿಂದ ಮಾತು ನಡೆಯೋದೈತಿ. ಆದ್ರೂ ಒಂದು ಸಣ್ಣ ಕಂಟಕ ಐತಿ. ಅಲ್ಲ ಹುಡುಗುಡಿಕೆ, ಹೊಗಳಿ ಹೊಗಳಿ ಮರ ಹಚ್ಚಿಸಾವು ನೀನ, ಮತ್ತ ಮರ ಅಳಗಿ ಆಶ ಅಳಗಿ ಆಶಿ ಕಂಟಕ ಐತಂತ ಬೀಳ್ಸಾವು ನೀನ. ಅಂತದೇನು ಕಂಟಕ ಐತಿಪ್ಪ ನಮ್ ಶೆಟ್ರಗ ನೋಡಕಾಕ? ಕಂಟಕ ತೆಗಿಬೇಕಂದ್ರ 5 ನಜರಾನ ಇಡು, ಎಲ್ಲ ಸುತ್ತು ಮಾಡಿ ಕೊಡ್ತೀನಿ. 5 ನಜರಾನ? ಹೇ ಬಾಳ ಆತಪ್ಪ ಹುಡುಗುಡಿಕೆ. ಮತ್ತ 5 ನಜರಾನ ಹೋದ್ರ ಹೋಗೋಲ್ಲ ಅಕ್ಕ. ನೀನು ಬಾಳ ಹೇಳಕತ್ತಾನ, ಹೇಳಲ್ಲ ಬಿಡ್ರಿ. ಕಾಕ ಮಾತು ಸುಳ್ಳಾದ್ರೆ ನಜರಾನ ಕೊಡಬೇಡ. ಹೊತ್ತಿಗೆ ಸರಿಯಾಗಿ ಸತ್ಯ ನೋಡದೈತಿ, ಹಾಲಕ್ಕಿ ನೋಡದೈತಿ, ಹಾಲಕ್ಕಿ ನೋಡದೈತಿ. ಉತ್ತರ ದಿಕ್ಕಿಗೆ ಹೋದಾಗ ಹಳ್ಳಿ ಬರುವುದಿಲ್ಲ, ದಕ್ಷಿಣದಾಗ ದಿಕ್ಕ ತಪ್ಪತೈತಿ. ಇನ್ನು ಮುಂದು ನಿನ್ನ ಮಾತು ನಡೀತೈತಿ ಕಾಕ. ಆಡಿದ ಮಾತನಂಗ ಮೊದಲು 5 ನಜರಾನ ಇಡು, ಎಲ್ಲ ಸುದ್ದು ಮಾಡಿ ಕೊಡ್ತೀನಿ. ನಾನ 5 ನಜರಾನ ಇಡ್ತೀನಿ. ಕಂಟಕ ತಪ್ಪಿಸಿ ಎಲ್ಲ ನಮ್ ಶಟ್ರದ ನಡೆಯುವಂಗ ಮಾಡು. ಸುಳ್ಳಾದ್ರೆ ನಾಲ್ಗೆ ಹುಳ ಬಿದ್ದು ಹೋಗಲಿ, ನಾನೊಂದು ಬೇರೆ ಕೊಡ್ತೀನಿ. ನಿಮ್ ಮನೆ ಬಾಗಿಲು ಕಟ್ಟ್ರಿ, 11 ದಿನದಾಗ ಎಲ್ಲಾ ಕಂಟಕ ಕಳಿತೈತಿ. ನಿಮ್ಮ ಮಾತು ನಡೀತೈತಿ. ಹೊತ್ತಾಯ್ತು ಹೊತ್ತಾಯ್ತು, ಇನ್ನು ಊರು ಸುತ್ತೋದು ಬಾಳ ಐತಿ. ನೋಡ್ದೈತಿ ನೋಡ್ದೈತಿ, ಹಾಲಕ್ಕಿ ನೋಡ್ದೈತಿ. ಇಂಥವ್ರಿಗೆ ಭವಿಷ್ಯ ಉಂಟೆ ಈ ನಾಡಿನಲ್ಲಿ? ಕಂಟಕ ಜನರು ಹುಟ್ಟ್ಯಾರ ನಾಡಿನ ಉದ್ದಗಲಕ್ಕ. ಭದ್ರತೆ ಎಂಬುದು ಏನು ಇಲ್ಲದಂಗಾಗೈತಿ ಈ ನಾಡೊಳಗ. ಸ್ವಾರ್ಥಿಯ ಜನರು ತುಂಬ್ಯಾರ, ತಮಗ ಬೇಕಾದಂಗ ತಾವು ಹೊಂಟಾರ. ನೋಡ್ದೈತಿ ನೋಡ್ದೈತಿ, ಹಾಲಕ್ಕಿ ನೋಡ್ದೈತಿ, ನೋಡ್ದೈತಿ ನೋಡ್ದೈತಿ, ಹಾಲಕ್ಕಿ ನೋಡ್ದೈತಿ. ಕಿತ್ತೂರು ದೊರೆಗಳೇ, ನಿಲ್ಲಿ, ಕ್ಷಮಿಸಿ, ತಾವು ಬರುವುದು ತಡವಾಯಿತು. ನಮ್ಮ ದೊರೆಗಳು ಆಗಲೇ ಪುಣೆಗೆ ಪ್ರಯಾಣಿಸಿದರು, ತಮಗೆ ಅಲ್ಲಿಗೆ ಬಂದು ಗಟ್ಟಿಯಾಗಲು ತಿಳಿಸಿದ್ದಾರೆ. ಬೇಗ ಬೇಗ ಹೊರಡಿ, ಆದಷ್ಟು ಬೇಗ ಪುಣೆ ತಲುಪಬೇಕು. ಪೇಶ್ವೆ ಬಾಜಿರಾಯರು ಪುಣೆಗೆ ತೆರಳಿದ್ದಾರೆ, ತಮಗೆ ಅಲ್ಲಿಗೆ ಬರಲು ತಿಳಿಸಿದ್ದಾರಂತೆ. ಹೀಗೆ ಹಾಗಾದರೆ ಮುಂದೇನು ಪ್ರಭುಗಳೇ?
ಪೇಶ್ವೆಗಳ ಈ ನಡೆಯಿಂದ ನನಗೇಕೋ ಸಂಶಯ ಬರುತ್ತಿದೆ. ಕಿತ್ತೂರಿಗೆ ಮರಳುವುದೇ ಸೂಕ್ತ. ಪರಿಸ್ಥಿತಿ ಅರ್ಥವಾಗುತ್ತಿಲ್ಲ. ಡೂಕಿನ ನಿರ್ಧಾರ ಸರಿಯಲ್ಲ. ಪುಣೆಗೆ ಹೋಗಿ ಕಾಣುವುದು ಅನಿವಾರ್ಯವಾದೀತು. ಆಯ್ತು, ತಮ್ಮ ಚಿತ್ತ, ಅಲ್ಲಿಗೆ ಹೋಗೋಣ. ಮಹಾಪ್ರಧಾನಿಗಳೇ, ನಾವು ಕಿತ್ತೂರಿನಲ್ಲಿ ಇಲ್ಲದಾಗ ನೀವು ಅಲ್ಲಿಯೇ ಇರಬೇಕು. ಇದು ನನ್ನ ಆದೇಶ. ಆಯ್ತು, ತಮ್ಮ ಚಿತ್ತ. ವಿಷಯ ಏನಾಯ್ತು ತಾಯಿ? ದೊರೆಗಳ ಬಿಡುಗಡೆಯ ವಿಷಯ ಗುಪ್ತಚರರಿಂದ ಇನ್ನೂ ಸುದ್ದಿ ಬಂದಿಲ್ಲ ಗುರುಗಳೇ. ನಾವು ಅವರ ಬಿಡುಗಡೆಯ ಒಪ್ಪಂದ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ ಗುರುಗಳೇ. ಕಿತ್ತೂರು ಸಂಸ್ಥಾನದ ಬಗ್ಗೆ ಇವರಿಗೆ ಮೊದಲಿನಿಂದಲೂ ಹೊಟ್ಟೆ ಉರಿ. ಮಲ್ಲಸಜ್ಜೆ ದೊರೆಗಳ ಶೌರ್ಯ ಸಾಹಸದ ಭಯ ಅವರಿಗೆ. ತಮ್ಮ ಮಾತು ನಿಜ ಪೂಜ್ಯರೆ. ನಮ್ಮ ಸಂಸ್ಥಾನದ ಸಂಪತ್ತಿನ ಮೇಲೆಯೇ ಇವರ ಕಣ್ಣು. ಈ ಕುರಿತು ಪ್ರಭುಗಳನ್ನು ಸಾಕಷ್ಟು ಬಾರಿ ಎಚ್ಚರಿಸಿದೆ, ಆದರೂ ಮೋಸವಾಯಿತು. ಆದಷ್ಟು ಬೇಗ ದೊರೆಗಳನ್ನು ಬಿಡುಗಡೆಗೊಳಿಸಬೇಕು. ಪೂಜ್ಯರೇ, ಸಂಧಾನದ ಮೂಲಕವೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು ಸೂಕ್ತವೆನಿಸುತ್ತದೆ. ತಾಯಿ, ಆವೇಶದ ಭರದಲ್ಲಿ ಸಂಘರ್ಷದ ಹಾದಿ ತುಳಿದರೆ ದೊರೆಗಳ ಜೀವಕ್ಕೆ ಅಪಾಯವಿದೆ. ಸಂಧಾನಕ್ಕಾಗಿ ಯಾರನ್ನು ಕಳುಹಿಸುವುದು ಎಂಬುದನ್ನು ಯೋಚನೆ ಮಾಡಿದೆ. ಪುಣೆಯ ವಿದ್ಯಮಾನ ತಿಳಿಯಲು ಅಲ್ಲಿಗೆ ಗುಪ್ತಚರರನ್ನು ಕಳಿಸಿದ್ದೇನೆ ತಾಯಿ. ಒಳ್ಳೆಯ ಕಾರ್ಯ ಮಾಡಿದ್ದೀರಿ.
ಹಾಗೆಯೇ ನಮ್ಮ ಸೈನ್ಯವು ಸನ್ನದ್ಧವಾಗಿರಲಿ. ತಮ್ಮ ದೂರದೃಷ್ಟಿ ಅಗಾಧವಾದದು ತಾಯಿ, ನಾನು ಸಿದ್ಧತೆಗೆ ತೊಡಗುತ್ತೇನೆ. ಹಾ, ಎಲ್ಲವೂ ಜಾಗರೂಕತೆಯಿಂದ ನಡೆಯಲಿ. ಕಿತ್ತೂರು ಹತ್ತಿ ಓರ್ಯಾಕತ್ತೈತಿ. ಕಿತ್ತೂರಿನ ಗ್ವಾಡಿ ಸಹಿತ ಕಿವಿ ಅದಾವು. ಹೌದೌದು, ನೀವು ಹೇಳೋದು ವಾಸನೆ ಅದ. ಆ ಗುರುಸಿದ್ದ ಮೊದಲ ಉರಿ ಉರಿ ಉಗ್ರಾಗ್ಯಾನ. ಈ ನಮ್ಮ ಸುದ್ದಿ ಅವನ್ ಕಿವಿ ಮ್ಯಾಲ ಬಿದ್ರ ನಮ್ಮ ಕತೀನ ಮುಗಿಸ್ತಾನ. ದೊರೆಗಳ ಬಂಧನದ ಸುದ್ದಿ ಇನ್ನೂ ಬಹಿರಂಗ ಆಗಿಲ್ಲ. ಹಾಗೂ ತನಕ ನಾವು ಮುಚ್ಚಿಕೊಂಡು ಸುಮ್ಮ ಇರಬೇಕು. ಇನ್ನ ಮುಂದಿನ ಕೆಲಸ ನೋಡು, ನಡೀರಿ. ಅಕ್ಕ, ನಮ್ಮ ಸಂಸ್ಥಾನಕ್ಕೆ ಬಂದೊದಗುತ್ತಿರುವ ವಿಪತ್ತುಗಳನ್ನು ಕಂಡರೆ ನನಗೇಕೋ ಭಯವಾಗುತ್ತಿದೆ. ಚೆನ್ನ, ಈ ರೀತಿಯ ವಿಪತ್ತುಗಳು ನಮ್ಮ ದೊರೆಗಳಿಗೇನೂ ಹೊಸತಲ್ಲ. ನೀನು ಬರುವ ಪೂರ್ವದಲ್ಲಿ ಇಂತಹ ಅನೇಕ ಘಟನೆಗಳು ನಡೆದಿವೆ. ಅದರಲ್ಲಿ ಒಂದು ಘಟನೆಯನ್ನು ಹೇಳುತ್ತೇನೆ ಕೇಳು. ಅನೇಕ ಸಂಸ್ಥಾನಗಳಲ್ಲಿಯೇ ಕಿತ್ತೂರಿನ ನಮ್ಮ ದೊರೆಗಳು ಅತ್ಯಂತ ಬಲಿಷ್ಠ ಮತ್ತು ಪ್ರಸಿದ್ಧಿ ಪಡೆದಿದ್ದವರಲ್ಲಿ ಒಬ್ಬರು. ನಮ್ಮ ನಾಡಿನ ಸಂಪತ್ತಿನ ಮೇಲೆ ಪೇಶ್ವೆ ಸರದಾರರಾದ ಪಟವರ್ಧನರ ಕೆಂಗಣ್ಣು ಒಂದು ಕಡೆಯಾದರೆ ಟಿಪ್ಪುವಿನ ಉಪಟಳ ಮತ್ತೊಂದು ಕಡೆ. ಟಿಪ್ಪು ಅವನ ತಂದೆಯಂತೆ ಕ್ರೂರಿ, ವಿಶ್ವಾಸಘಾತಕ, ರಾಜ್ಯ ವಿಸ್ತಾರದಾಹಿ, ವಿಕೃತ ದಾಳಿಕೋರ ಆಗಿದ್ದ. ನಮ್ಮ ನೆಲಕ್ಕೂ ಅವನು ದಂಡೆತ್ತಿ ಬಂದು ಸ್ವಾಬಿ, ನರಗುಂದ, ನವನಗುಂದಗಳನ್ನು ವಶಪಡಿಸಿಕೊಂಡ. ನಂತರ ಕಿತ್ತೂರಿನ ಮೇಲೆ ದಂಡೆತ್ತಿ ಬರುವ ಮುನ್ಸೂಚನೆಯನ್ನು ಅರಿತ ನಮ್ಮ ದೊರೆಗಳು ಸ್ವತಃ ತಾವೇ ಸಂಧಾನಕ್ಕೆ ಮುಂದಾದರು. ಟಿಪ್ಪುವಿನೊಂದಿಗೆ ಸಂಧಾನವೇ? ಹೌದು, ಅವರು ಹೋಗಿದ್ದು ಸಂಧಾನಕ್ಕೆ, ಆದರೆ ಅಲ್ಲಿ ಆಗಿದ್ದು ಬೇರೆಯೇ. ಏನಾಯ್ತು ಅಕ್ಕ? ಟಿಪ್ಪು ಸೋಗು ಹಾಕಿದ ಕೂಗು ಮಾರಿ ಅಂದು